ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕೆಲಸ ಮಾಡುತ್ತಿದೆ. ಆದರೂ ಕೂಡ ಕರ್ಫ್ಯೂ ಇರುವ ಸಮಯದಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ಸಾರ್ವಜನಿಕರಿಗೂ ಪ್ರಾರ್ಥನೆ ಮಾಡುತ್ತೇನೆ, ನಿಮಗೆ ಪಾಸಿಟಿವ್ ಬಂದರೆ ನಿಮಗೆ ಒಬ್ಬರಿಗೆ ಅಂದುಕೊಳ್ಳಬೇಡಿ, ನಿಮ್ಮ ಇಡೀ ಕುಟುಂಬಕ್ಕೆ ತಗಲುತ್ತದೆ, ನಂತರ ನಿಮ್ಮಿಂದ ಸಮಾಜಕ್ಕೂ ಹರಡುತ್ತದೆ. ಹೀಗಾಗಿ ಕರ್ಫ್ಯೂ ಜಾರಿಗೊಳಿಸಿರುವ ಉದ್ದೇಶವೇ ಸಾರ್ವಜನಿಕರು ಚೆನ್ನಾಗಿ ಇರಬೇಕು, ಆರೋಗ್ಯವಂತರಾಗಿರಬೇಕು ಎಂಬ ದೃಷ್ಟಿಕೋನದಲ್ಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಜಿಲ್ಲೆಯಲ್ಲಿ ಅನೇಕ ಕಡೆ ಜನರು ಅನಗತ್ಯವಾಗಿ ಓಡಾಡ್ತಾ ಮಾಡಾಡ್ತಾ ಇದ್ದಾರೆ. ಕರ್ಫ್ಯೂ ಜಾರಿಗೊಳಿಸಿರುವ ಉದ್ದೇಶವೇ ಸಾರ್ವಜನಿಕರು ಚೆನ್ನಾಗಿ ಇರಬೇಕು, ಆರೋಗ್ಯವಂತರಾಗಿರಬೇಕು ಎಂದು. ಆದರೆ ಸಾರ್ವಜನಿಕರಲ್ಲಿ ಅಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ. ಅಗತ್ಯ ವಸ್ತುಗಳ ಖರೀದಿ ವೇಳೆ ಗುಂಪು ಗುಂಪಾಗಿ ಸೇರ್ತಿದ್ದಾರೆ. ಗುಂಪಿನಿಂದ ಆದಷ್ಟು ದೂರ ಇರಲು ಪ್ರಯತ್ನಿಸಿ. ಎಸ್ಪಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ, ಕರ್ಫ್ಯೂ ಜಾರಿ ವೇಳೆ ಅನಗತ್ಯವಾಗಿ ಓಡಾಡುವವರ ವಿರುದ್ಧ ಬಿಗಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ. ಪೊಲೀಸರು ಅನಗತ್ಯವಾಗಿ ಓಡಾಡುವವರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಾರೋ ಕೇಸ್ ಹಾಕ್ತಾರೋ ಅದು ಇಲಾಖೆಗೆ ಬಿಟ್ಟಿದ್ದು. ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಪೊಲೀಸರು ಕ್ರಮ ವಹಿಸಬೇಕು ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋವಿಡ್ನ ಪರಿಸ್ಥಿತಿ ಬಗ್ಗೆ ಕೂಲಂಕುಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಸಾಕಷ್ಟು ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ, ಆದರೆ ಅನೇಕ ಕೊರತೆಗಳೂ ಇದೆ. ಆ ಕೊರತೆಗಳನ್ನು ತುಂಬ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದೆ. ಭಾನುವಾರ ಅವರು ಸಭೆ ಸೇರಿ ಸೋಮವಾರ ನಮ್ಮನ್ನು ವರದಿ ಮಂಡನೆ ಮಾಡ್ತಾರೆ. ಅವ್ರಿಗೆ ಇನ್ನೇನಾದರೂ ಕೂಡ ರಾಜ್ಯ ಸರ್ಕಾರದಿಂದ ಅವ್ರ ನೆರವು ಬೇಕಾದರೆ ಅದನ್ನು ನಾವು ಖಂಡಿತ ಕೊಡ್ತೇವೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಪೇಷಂಟ್ಸ್ಗಳಿಗೆ ಬೆಡ್ ಆಗಲಿ ಡಾಕ್ಟರ್ಸ್ಗಳಾಗ್ತಾಯಿದೆ. ಆದರೂ ನಾನು ಹೇಳಿದ್ನಲ್ಲ, ಏನೇನು ಕೊರತೆಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಎಮ್ ಎಲ್ ಸಿಗಳು ಅವರೆಲ್ಲರೂ ಪ್ರಮುಖರೆಲ್ಲ ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಅದನ್ನು ಭಾನುವಾರ ಮೀಟಿಂಗ್ ಕೂತು ಚರ್ಚೆ ಮಾಡಿ ಅವರು ಅಂತಿಮ ತೀರ್ಮಾನ ತಗೋತಾರೆ. ಒಂದು ಮಾತ್ರ ತುಂಬ ಸತ್ಯ, ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೆ, ಏನೇ ಕೊರತೆ ಬಂದರೂ ಕೂಡ ಸಂಬಂಧಪಟ್ಟವ್ರ ಬಗ್ಗೆ ಬಿಗಿ ಕ್ರಮ ತಗೋತೇವೆ. ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದೆ, ಅದನ್ನು ಕೂಡ ಅವ್ರು ಗಮನಿಸ್ತಾ ಇದ್ದಾರೆ. ಮೊದಲನೇದು. ಎರಡನೇದು ಪೊಲೀಸ್ ಇಲಾಖೆ. ಶಿವಮೊಗ್ಗದಲ್ಲಿ ಸಾಕಷ್ಟು ಅವ್ರು ಕೆಲಸ ಮಾಡ್ತಿದ್ದಾರೆ, ಆದರೂ ಕೂಡ ಕರ್ಫ್ಯೂ ಇರೋಂಥ ಜನದ ಸಂದರ್ಭದಲ್ಲಿ ನಾನು ಜನಗಳಿಗೂ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಪಾಸಿಟಿವ್ ಬಂದರೆ ನಿಮ್ಮೊಬ್ಬರಿಗೆ ಪಾಸಿಟಿವ್ ಅಂತ ಅಂದ್ಕೋಬೇಡಿ, ನಿಮ್ಮ ಮಕ್ಕಳಿಗೆ ಇಡೀ ಕುಟುಂಬಕ್ಕೆ ಬರುತ್ತೆ, ಅದಾದ ನಂತರ ಸಮಾಜಕ್ಕೂ ನೀವು ಹರಡ್ತೀರಿ. ಹಾಗಾಗಿ ಕರ್ಫ್ಯೂ ತಂದಿರೋಂಥ ಉದ್ದೇಶವೇ ರಾಜ್ಯದಲ್ಲಿ ನೀವು ಚೆನ್ನಾಗಿರಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅಂತ. ಆದರೆ ನೀವು ಅಷ್ಟರ ಮಟ್ಟಿಗೆ ಇನ್ನೂ ಸೀರಿಯಸ್ನೆಸ್ ಕಾಣ್ತಾಯಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಇನ್ನೂ ಜನ ಓಡಾಟ ಮಾಡ್ತಿದ್ದಾರೆ, ಗುಂಪು ಗುಂಪಾಗಿ ಬೆಳಿಗ್ಗೆ 10 ಗಂಟೆ ತನಕ ಬೇಕಾದಂಥ ಇದನ್ನು ಮೆಟೀರಿಯಲ್ ಖರೀದಿ ಮಾಡ್ತಾಯಿದ್ದಾರೆ. ಈ ಗುಂಪಿಂದ ದೂರ ಇರಬೇಕು ಅಂತ ಎಷ್ಟೇ ನಾವು ಪ್ರಯತ್ನ ಮಾಡಿದ್ರೂ ನಡೆದಿಲ್ಲ. ಮೊದಲನೇದು. ಎರಡನೇದು, ಕರ್ಫ್ಯೂ 10 ಗಂಟೆಯಿಂದ ಕರ್ಫ್ಯೂ ಅಂತ ತೀರ್ಮಾನ ಆದರೂ ಕೂಡ ಮೋಟರ್ ಸೈಕಲ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಜನ ಓಡಾಟ ಮಾಡ್ತಾ ಇರೋದು ಇನ್ನೂ ನಿಂತಿಲ್ಲ. ಅದಕ್ಕೋಸ್ಕರ ಎಸ್ ಪಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದೆ, ನಾನು ಯಾವ ಕಾರಣಕ್ಕೂ ಕೂಡ ಕರ್ಫ್ಯೂ ಜಾರಿ ತರೋ ದಿಕ್ಕಿನಲ್ಲಿ ಸಂಪೂರ್ಣ ಕ್ರಮ ತಗೋಬೇಕು. ಅವ್ರು ಲಾಠಿ ಚಾರ್ಜ್ ಮಾಡ್ತಾರೋ ಅಥವಾ ಅವ್ರ ಬಗ್ಗೆ ಕೇಸ್ ಹಾಕ್ತಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದದು. ಅದಕ್ಕೆ ಕರ್ಫ್ಯೂನ ಕಟ್ಟು